ಪ್ರಾಯಶಃ ಈ ದೇಶದ ಒಂದು ಪ್ರತಿಯೊಂದು ಕಣಕಣದಲ್ಲಿ ಕೂಡ ಒಂದು ಸಂಸ್ಕೃತಿ ಸಂಸ್ಕಾರ ಇರುವಂಥದ್ದನ್ನು ನಾವು ಇಡೀ ದೇಶದಲ್ಲಿ ನೋಡ್ತಿದ್ದೀವಿ. ಬೇರೆ ಬೇರೆ ರೀತಿಯಲ್ಲಿ ಇರ್ಬೋದು, ಅದರಲ್ಲಿ ಕರ್ನಾಟಕದ ಈ ಕರಾವಳಿ ಭಾಗದ ಈ ಭೂತಾರಾಧನೆ ಇದೊಂದು ವಿಶಿಷ್ಟ ಸಂಪ್ರದಾಯ. ನಂಬಿಕೆಯಲ್ಲೇ ಜೀವನ ಸಾಗಿಸುವಂಥ ಜನರಿರುವಂಥ ಭಾಗ ಇದು. ಕಾಸರಗೋಡಿಂದ ಹಿಡಿದು ಸಾಧಾರಣ ಉಡುಪಿ, ದಕ್ಷಿಣ ಕನ್ನಡ, ಕೊಡಗಿನ ಭಾಗದವರೆಗೆ ಈ ಭೂತಾರಾಧನೆಗಳು ವಿಶಿಷ್ಟ ಸಂಪ್ರದಾಯವನ್ನು ನಮಗೆ ಕೊಡ್ತದೆ. ಒಂದು ಇತ್ತೀಚೆಗಿನ ನಮ್ಮ ವಾಸ್ತವಿಕ ವಿಚಾರವನ್ನು ಕಂಡರೆ ಈ ಅಸ್ಪೃಶ್ಯತೆ ಅಂತ ಹೇಳುವಂಥದ್ದಕ್ಕೆ ಒಂದು ದಿಟ್ಟ ಉತ್ತರವನ್ನು ಕೊಟ್ಟಿರುವಂಥದ್ದು ಭೂತಾರಾಧನೆ. ಯಾವಾಗಲೂ ಭೂತ ಅದನ್ನು ಆ ವೇಷ ತೊಡುವಂಥವರು ಸಾಧಾರಣ ಸ್ವಲ್ಪ ಕೆಳಗಿನ ಹಂತದ ಜಾತಿ ಪದ್ಧತಿ ಇರುವವರು ಅಂತ ಹೇಳುವಂಥ ಒಂದು ಭಾವನೆಗಳು. ಆದರೆ ಅವರು ಆ ಸಂದರ್ಭದಲ್ಲಿ ಇಡೀ ಆಡಳಿತ ಮಾಡುವಂಥವರಿಗೆ ಆದೇಶಗಳನ್ನು ಕೊಡುವಂಥ ಪ್ರವೃತ್ತಿ. ಇವತ್ತು ಇದನ್ನು ನೋಡಿದರೆ ನಮಗೆ ಗೊತ್ತಾಗುತ್ತೆ ಏನು ಅಂತ ಹೇಳಿದರೆ, ಅಧಿಕಾರಿಗಳು ಕೂಡ ಒಂದು ಹಂತದಲ್ಲಿ ನಿಜ ಈ ದಟ್ಟ ಅರಣ್ಯದಲ್ಲಿ ಭಾರಿ ಹಿಂದಿನ ನಡೆದು ಬಂದಂಥ ಒಂದು ಭವ್ಯವಾದಂಥ ಒಂದು ಶಕ್ತಿ ಇದೆ, ಆ ಶಕ್ತಿ ಈ ಜನರನ್ನು ರಕ್ಷಣೆ ಮಾಡಿದೆ ಅಂತ ಹೇಳುವಂಥದ್ದು ತೋರಿಸಿಕೊಟ್ಟಿದೆ. ಮತ್ತು ಎಲ್ಲರನ್ನು ಒಟ್ಟು ಮಾಡುವಂಥ ಒಂದು ವ್ಯವಸ್ಥೆಗಳು ಇಲ್ಲಿ ನಡೆದಿದೆ. ಇದು ನಮ್ಮ ಧಾರ್ಮಿಕ ಆಚರಣೆಯಲ್ಲಿರುವಂಥ ಒಂದು ವಿಶಿಷ್ಟವಾದಂಥ ಸಂಪ್ರದಾಯ ಕರಾವಳಿ ಪ್ರದೇಶದಲ್ಲಿ.